ನಮಸ್ಕಾರ ಸ್ನೇಹಿತರೆ, ಸಿನಿ ಫೋರ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಸಿನಿಮಾ, ಆ ಸಿನಿಮಾದ ನಿರ್ಮಾಣ ಸಂಸ್ಥೆಗೆ ದೊಡ್ಡ ಮಟ್ಟದ ಹೆಸರು ತಂದು ಕೊಟ್ಟಿದ್ರೆ ಅಂತ ಸಿನಿಮಾ ಫ್ರಾಂಚೈಸಿಯನ್ನ ಈಸಿಯಾಗಿ ಬಿಟ್ಟುಕೊಡೋದಿಲ್ಲ. ಅದಲ್ಲದೆ ಅದರದೇ ಮತ್ತೊಂದು ಚಾಪ್ಟರ್ ಬರುತ್ತೆ ಅಂತ ಅನೌನ್ಸ್ ಮಾಡಿರುವಾಗ ಅದನ್ನ ಕೇಳಿ ಜನ ಎಕ್ಸೈಟ್ ಆಗಿರೋದನ್ನ ಕಣ್ಣಾರೆ ನೋಡಿರುವಾಗ ಎಷ್ಟೇ ಸಮಯ ಆಗಲಿ ಅದನ್ನ ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಹಾಗೆ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ಅವರು ಕೂಡ ಫಾಲೋ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಬನ್ನಿ, ಏನ್ ವಿಷಯ ಏನು ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಚಾನಲ್ಗೆ ಹೊಸವರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ. KGF ಚಾಪ್ಟರ್ 2 ಬಂದು 1 ವರ್ಷವಾಗಿದೆ. ಅದೇ ಖುಷಿಯಲ್ಲಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಹಲವಾರು ಪ್ರೋಮೋಗಳು, ಒಂದಷ್ಟು ಎಡಿಟ್ಗಳು ಬಿಡುಗಡೆ ಆಗಿದ್ದಾವೆ. ಆದರೆ ಅವುಗಳಲ್ಲಿ ಗಮನ ಸೆಳೆದದ್ದು ಒಂದು, ಅದರಲ್ಲಿ ಚಾಪ್ಟರ್ 3 ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ಕಾಯ್ತಾ ಇದ್ದವರಿಗೆಲ್ಲ ಒಂದು ಸಣ್ಣ ಪ್ರಮಾಣದ ಹಿಂಟ್ನ ಕೊಟ್ಟಿದ್ದಾರೆ. ಚಾಪ್ಟರ್ 3 ಏನೆಲ್ಲ ಇರಬಹುದು ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಲೆಕ್ಕಾಚಾರಗಳು ಬರ್ತವೆ. ಅದರಲ್ಲಿ ಒಂದು, ಚಾಪ್ಟರ್ 2 ಮಿಸ್ ಆಗಿದ್ದ ಆ 4 1978-1981, ಮತ್ತೆ ಮುಂದಿನ ಸಿನಿಮಾಗೆ ಲಿಂಕ್ ಆಗಿರೋ ಹಾಗೆ ಹಿಂದಿನ ಸೀನ್ಗಳಲ್ಲಿ ಹೇಳಿರುವಂತೆ ಅಲ್ಲಿ ರಾಕಿನ CIA ಹುಡುಕ್ತಾ ಇದೆ. ಹಾಗೆ ಅವನು 16 ಕ್ರೈಮ್ಗಳನ್ನು ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಆ 4 ರಾಕಿ ಏನೆಲ್ಲ ಮಾಡ್ದ ಅನ್ನೋದನ್ನ ಚಾಪ್ಟರ್ 3 ಹೇಳಬಹುದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಹಾಗೆ ಇಲ್ಲಿಂದ ಕತೆ ಕಂಟಿನ್ಯೂ ಆಗೋದಾದ್ರೆ ಕತೆಯ ಕ್ಲೈಮ್ಯಾಕ್ಸ್ ನಲ್ಲಿ ರಾಕಿ ಸತ್ತಿಲ್ಲ, ಇದು ಕೂಡ ಅವನ ಪ್ರೀ ಪ್ಲಾನ್ ಆಗಿರುತ್ತೆ. ಅಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ತುಂಬಾ ಎಮೋಷ್ನಲಿ ಟಚ್ ಮಾಡಿ ಎಂಡ್ ಮಾಡಿದ್ರು, ಅದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಮುಂದೆ ಚಾಪ್ಟರ್ 3 ಹೇಗೆ ತಗೊಂಡು ಬರ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಅದಕ್ಕೆಲ್ಲ ಉತ್ತರ ಎಂಬಂತೆ ಬಂದಿರೋದೇ ಈ ಪ್ರೋಮೋ. ಹಾಗೆ ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಹೇಗೆಲ್ಲ ಕತೆನ ನೆರೆಟ್ ಮಾಡಿದ್ರು ಅನ್ನೋ ಕೆಲವೊಂದು ವಿಷಯಗಳನ್ನು ಈ ಪ್ರೋಮೋಗಳಲ್ಲಿ ನಮಗೆ ಗೊತ್ತಾಗುವಂತೆ ಮಾಡಿದ್ದಾರೆ. ಚಾಪ್ಟರ್ 1 ಇದ್ದಂಥ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಹೇಳ್ತಾರೆ. ಆದರೆ ಅದನ್ನ 2 ಅದು ಹಂಗಲ್ಲ, ಅದು ತಪ್ಪು. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್ ಅಂತ ಹೇಳ್ತಾರೆ. ಅಂಡ್ 2 ನೀಟಾಗಿ ಕನ್ವೆ ಮಾಡ್ತಾರೆ. ಅಂಡ್ ಅದೇ ಫಾರ್ಮುಲಾನ ಇಲ್ಲೂ ತಂದಿದ್ದಾರೆ ಅನ್ಸುತ್ತೆ. ದ ಪ್ರಾಮಿಸ್ ವಾಸ್ ಒನ್ಸ್ ಮೇಡ್ ವಿಲ್ ಬಿ ಕೆಪ್ಟ್ ಅಂತ ಹೇಳಿದ್ರು. ಅಂಡ್ ಆ ಪ್ರಾಮಿಸ್ನ ಅವನು ಉಳಿಸ್ಕೊಂಡ ಅಂತ ತೋರಿಸಿ ಎಂಡ್ ಮಾಡಿದ್ರು. ಈಗ ಮತ್ತೆ ಅವರೇನೆ ವಾಸ್ ದ ಪ್ರಾಮಿಸ್ ಕೆಪ್ಟ್ ಅಂತ ಕೇಳ್ತಿದ್ದಾರೆ. ಅಂದರೆ ತಾವು ನಮಗೆಲ್ಲ ನಂಬಿಸಿದ್ದನ್ನ ಮತ್ತೊಮ್ಮೆ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ಒಂದಷ್ಟು ವಿಷಯಗಳನ್ನು ಪ್ರೇಕ್ಷಕರು ಯೋಚನೆ ಮಾಡೋ ಹಾಗೆ ಮಾಡಿದ್ದಾರೆ. ಮತ್ತು ಇದರಿಂದ ಸಿನಿಮಾದ ಆ ಕೋರ್ ಪಾಯಿಂಟ್ ಏನಿತ್ತು, ಅದು ಎಲ್ಲಿ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೇನೆ ತಂದು ನಿಲ್ಲಿಸಿದಂತಾಯಿತು. ಅಂದರೆ ಇನ್ನೂ ಅವನ ಕೆಲಸ ಪೂರ್ತಿ ಆಗಿಲ್ಲ. ಅದನ್ನೆಲ್ಲ ಪೂರ್ತಿ ಮಾಡೋಕ್ಕೆ ಅವನು ಏನೆಲ್ಲ ಮಾಡ್ತಾನೆ ನೋಡಬೇಕು. ಸೊ ಅಲ್ಲಿ ಚಾಪ್ಟರ್ 3 ಜನಗಳಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ದಾರಿಯನ್ನು ಸಿನಿಮಾ ತಂಡ ಕಂಡುಕೊಂಡಿರೋ ಆಗಿದೆ. ಇಲ್ಲಿ ತನಕ ಒಂದಾದರೆ ಇನ್ನೊಂದು, ಆ ಪ್ರೋಮೋದ ಕೊನೆಯಲ್ಲಿ ನಮ್ಮ GG ಅವರು ಹೇಳೋಂಥ ಆ ಡೈಲಾಗ್, ನೀವೇನೇನೋ ಹೇಳಿಬಿಡಿ ಸರ್, ಆ ಬುಕ್ನಲ್ಲಿ ಇರೋದನ್ನು ಹೇಳಿ ಅಂತ ಹೇಳಿರೋದು. ಅಂಡ್ ಅದಾದ ನಂತರ ಬರೋ ಎಲ್ಲೋ ಶಾರ್ಟ್ಗಳು ರಿವರ್ಸ್ನಲ್ಲಿ ಹೋಗ್ತಿದೆ. ಅಂದರೆ ಅದನ್ನೆಲ್ಲ ಸುಮ್ಮನೆ ಅಂತ ಪ್ಲಾನ್ ಮಾಡಿರೋಲ್ಲ, ಅದರಿಂದ ಮುಂದೆ ಇನ್ನೇನೋ ಹೇಳೋಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ ಅನಿಸುತ್ತೆ. ಅಲ್ಲಿ ನಡೆಯೋ ಕಥೆಯನ್ನು ಇಲ್ಲಿ ತನಕ ಹೇಳಿರೋದು ಆ 2, ಒಂದು ಅನಂತ್ನಾಗ್ ಮತ್ತು ಪ್ರಕಾಶ್ ರೈ. ಸೊ ಅವರು ಹೇಳಿರೋದನ್ನೇ ನಾವು ನಡೆದಿರೋದು ಅಂತ ನಂಬಿದ್ದೇವೆ. ಒಂದು ವೇಳೆ ಅವರುಗಳು ಹೇಳಿರೋದೇ ಸುಳ್ಳಾಗಿದ್ದು ಕತೆ ಇನ್ನೇನೋ ಬೇರೆನೇ ಇದ್ರೆ ಹೆಂಗೆ? ಇನ್ನು ನಿರ್ದೇಶಕ ಪ್ರಶಾಂತ್ ನೀಲ್ ಕತೆನ ಎಲ್ಲಿಂದ ಶುರು ಮಾಡಬಹುದು ಅನ್ನೋ ದೊಡ್ಡ ಪ್ರಶ್ನೆ ಮೂಡೋ ಹಾಗೆ ಮಾಡಿ ಆಡಿಯನ್ಸ್ನ ಕಾಯೋ ಥರ ಇಲ್ಲೇ ಹಿಂಟ್ ಕೊಟ್ಟಿರೋದು ಸೂಪರ್ ಅಂತಲೇ ಹೇಳ್ತೀನಿ. ಸೊ ಇವನ್ನೆಲ್ಲ ನಾವು ನೋಡೋಕ್ಕೆ ಇನ್ನು 3-4 ಕಾಯಬೇಕು. ಸೊ ಕಾಯೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕೆಳಗಡೆ ತಿಳಿಸಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.